ರಾಜ್ಯದಲ್ಲಿ ಈಗ ಪುಸ್ತಕ ರಾಜಕೀಯ ಗಮನ ಸೆಳೀತಾ ಇದೆ ಅದರಂತೆ ಬಿ ಜೆ ಪಿಯ ಸಿದ್ದು ನಿಜ ಕನಸುಗಳು ಪುಸ್ತಕಕ್ಕೆ ಪರ್ಯಾಯವಾಗಿ ಇವತ್ತು ಏನು ಕಾಂಗ್ರೆಸ್ ನಾಯಕರು ಕೂಡ ಬಿ ಜೆ ಪಿ ಕಳ್ಳ ಮಾರ್ಗ ಅನ್ನುವಂಥ ಒಂದು ಕಿ ಸಂಪುಟವನ್ನು ಹೊರತರೋದಕ್ಕೆ ಮುಂದಾಗಿದ್ದಾರೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ನಾರಾಯಣ ಇದ್ದಾರೆ ಮಾತಾಡೋಣ ಸರ್ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ನೀವು ಸಿದ್ದು ನಿಜ ಕನಸುಗಳು ಪುಸ್ತಕ ರಿಲೀಸ್ ಮಾಡ್ತಾ ಇದ್ದೀರ ಅದಕ್ಕೂ ಮುನ್ನ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಕಾಂಗ್ರೆಸ್ಸು ಬಿ ಜೆ ಪಿ ಕಳ್ಳ ಮಾರ್ಗ ಅನ್ನುವಂಥ ಒಂದು ಸಂಪುಟವನ್ನು ಹೊರಗೆ ತರ್ತಾ ಇದೆ ಮುಕ್ತವಾಗಿ ಪ್ರಜಾಪ್ರಭುತ್ವದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಚಟುವಟಿಕೆಗಳು ಮಾಡೋದಿದೆ ಮಾಡಲಿ ಇದೆಲ್ಲವೂ ಸಮಾಜಪೂರ್ವಕವಾಗಿ ಪ್ರಜಾಪ್ರಭುತ್ವದಲ್ಲಿ ಏನೆಲ್ಲ ಅವಕಾಶ ಇದೆಯೋ ಅದರ ಸದ್ಬಳಕೆ ಆಗಲಿ ಇವತ್ತು ಸಿದ್ಧುವಿನ ನಿಜ ಕನಸುಗಳು ಅವರವರ ಹೇಳಿಕೆಗಳು ಅವರ ನಿಲುವುಗಳು ಅವರ ಧೋರಣೆಗಳು ಯಾವ ರೀತಿ ಇತ್ತು ಅನ್ನೋಂಥದನ್ನ ಸಮಾಜಕ್ಕೆ ತಿಳಿಸುವಂಥ ಕೆಲಸಗಳಾಗ್ತಿದೆ ಹಾಗಾಗಿ ಆತಂಕ ಯಾಕೆ ಇವ್ರಿಗೆ ಯಾಕೆ ಇಷ್ಟು ಭಯ ಹುಟ್ಕೊಂಡ್ಬಿಟ್ಟಿದೆ ಪಾಪ ಕನ್ನಡ ಹಿಡಿದು ಹಿಡಿದ್ಬಿಟ್ರೆ ಸಾಕಲ್ಲ ಬೇರೆ ಏನು ಮಾಡ್ತಿಲ್ಲ ಬರೀ ಕನ್ನಡ ಹಿಡಿಯೋ ಕೆಲಸ ಆಗ್ತಿದೆ ಸರ್ ಸಿದ್ದು ನಿಜ ಕನಸುಗಳು ಬುಕ್ಕನ್ನು ಬರೆದಿರೋರು ಯಾರು ಮತ್ತು ತಮ್ಮ ಆ ಕಾರ್ಯಕ್ರಮದ ಆಯೋಜಕರ ಯಾರು ಸರ್ ಯಾರು ಇನ್ವೈಟ್ ಮಾಡಿದ ತಮಗೆ ಬುಕ್ ಬರ್ದಿರೋರು ಏನಿಲ್ಲ ಇವರುಗಳು ಇದುವರೆಗೂ ಕೊಟ್ಟಿರೋಂಥ ಅವರ ನಿಲುವುಗಳು ಅವರ ಹೇಳಿಕೆಗಳು ಅವರ ಧೋರಣೆಗಳು ಅವರು ಮಾಡಿರೋಂಥ ಕಾರ್ಯಗಳು ಇವನ್ನೆಲ್ಲ ಎತ್ತಿ ಹಿಡಿಯುವಂಥದ್ದು ಸಿದ್ದುವಿನ ನಿಜ ಕನಸು ಸಿದ್ದುವಿನ ನಿಜ ಕನಸು ಏನು ಅದೆಲ್ಲ ಹೇಳ್ತೀವಿ ಇವತ್ತು ಈಗಲೇ ಏನು ಈಗ ಬರೀ ಜಸ್ಟ್ ಸ್ಟಾರ್ಟಿಂಗ್ ಇದು ಅಷ್ಟೇ ಇನ್ನು ಮೂರು ಗಂಟೆಗಿದೆ ಮಾತಾಡ್ಸು ಸರ್ ಈಗ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇದು ನನ್ನ ಮಾನಹಾನಿ ಮಾಡುವಂಥ ಒಂದು ಪ್ರಕರಣ ನಾನು ಕಾನೂನು ಹೋರಾಟ ಮಾಡ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಮಾತಾಡಿದ್ದಾರೆ ಸರ್ ಮಾನ ಮಾನಹಾನಿ ಮಾಡಿಕೊಂಡಿದ್ದಾರೆ ಅಂತ ಅವರೇ ಹೇಳ್ಕೊಂಡ್ರೆ ನಾನು ಏನು ಹೇಳೋಕ್ಕಾಗಲ್ಲ ಇದುವರೆಗೆ ನಾನು ಹೇಳ್ದಲ್ಲ ಏನೇನು ಅಂಶವನ್ನು ಇಲ್ಲಿ ಬಯಲು ಮಾಡೋವಂಥದ್ದು ತಿಳಿಸು ಮಾಡೋ ತಿಳಿಸುವಂಥ ಕೆಲಸಗಳು ಆಗ್ತಿದೆ ಇದುವರೆಗೂ ಅವರು ಇದಂಥ ನಿಲುವುಗಳೇ ಸರ್ ಇವತ್ತು ಬಿಜೆಪಿ ಕಳ್ಳಮಾರ್ಗ ಅನ್ನೋ ಸಂಪುಟ ವಿಚಾರದಲ್ಲಿ ಎರಡು ಅಂಶಗಳನ್ನ ಪ್ರಮುಖ ಉಲ್ಲೇಖ ಮಾಡಿದ್ದಾರೆ ಒಂದು ಗುಜರಾತ್ ನರಮೇಧದ ಬಗ್ಗೆ ತಿಳ್ಕೊಬೇಕು ಮತ್ತೊಂದು ಕಡೆಯಾಗಿ ಹಿಂದುತ್ವದ ಹೆಸರಿನಲ್ಲಿ ದಲಿತ ಮತ್ತು ಒ ಬಿ ಸಿ ಅವ್ರನ್ನ ತುಳಿತಾ ಇರೋದ್ರ ಬಗ್ಗೆ ತಿಳಿಬೇಕು ಅಂದರೆ ಬಿಜೆಪಿ ಕಳ್ಳಮಾರ್ಗವನ್ನು ಓದಿ ಸಂಪುಟ ಒಂದು ಅಂತೇಳಿ ಉಲ್ಲೇಖ ಮಾಡಿದ್ದಾರೆ ಇವೆಲ್ಲವೂ ಕಾಂಗ್ರೆಸ್ ಕಾಂಗ್ರೆಸ್ನವರು ಕಳ್ಳಮಾರ್ಗದಲ್ಲೇ ಇದುವರೆಗೂ ಮೋಸ ಮಾಡಿಕೊಂಡು ಸಮಾಜ ಹೊಡಿಯುವಂಥ ಕೆಲಸಗಳು ಮಾಡಿಕೊಂಡೆ ಬದುಕಿ ಬಾಳಿ ಬಂದಿರುವಂಥದ್ದು ಈಗ ಅದಕ್ಕೆ ಈಗ ಹೀನವಾಯ ಹೀನವಾಗಿರುವಂಥ ಪರಿಸ್ಥಿತಿ ಬಂದಿರೋಂಥದ್ದು ಭಾಳ ಸ್ಪಷ್ಟ ನಿಲುವಿಲ್ಲದಂಥ ಪಕ್ಷವೇ ಕಾಂಗ್ರೆಸ್ ಪಕ್ಷ ಭಾಳ ಸ್ಪಷ್ಟ ನಿಲುವಿಲ್ಲದೆ ಸಮಾಜಕ್ಕೆ ಎಲ್ಲ ಸಂದರ್ಭದಲ್ಲೂ ಅನ್ಯಾಯ ಮಾಡಿಕೊಂಡು ಇಂಥ ಒಂದು ಹಿನ್ನೆಲೆ ಇರುವಂಥ ಒಂದು ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಇವತ್ತು ಹಿಂದುಳಿದ ವ್ಯಕ್ತಿನೇ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಹಿಂದುಳಿದ ವರ್ಗಕ್ಕೆ ಸೇರಿರೋರೆ ಇವತ್ತು ರಾಷ್ಟ್ರದ ಪ್ರಧಾನ ಇದು ಪ್ರೆಸಿಡೆಂಟ್ರು ಯಾರಾಗಿದ್ದಾರೆ ಬುಡಕಟ್ಟ ಜನಾಂಗದವರು ಅದ್ರ ಮುಂಚೆ ಪ್ರೆಸಿಡೆಂಟ್ ಆಗಿದ್ದವರು ಇವರು ಪರಿಶಿಷ್ಟ ಜಾತಿಯವರು ಈ ರೀತಿ ಇವತ್ತು ಇವರಿಗೆ ಸಹಿಸಲಿಕ್ಕಾಗ್ತಿಲ್ಲ ಇವರ ಒಂದು ಇವಾಗಲೇ ನ್ಯಾಯಾಲಯದಲ್ಲಿ ಇವೆಲ್ಲವನ್ನೂ ಇತಿಹಾರ್ಥವಾಗಿ ಭಾಳ ಸ್ಪಷ್ಟವಾಗಿ ಈ ವಿಚಾರದಲ್ಲಿ ಎಲ್ಲವನ್ನೂ ಸುಳ್ಳು ಸುಳ್ಳು ಆಪಾದನೆಗಳನ್ನು ಕೊಟ್ಟು ಪದೇ ಪದೇ ಪುನರ್ ಮಾಡಿ ಇವತ್ತು ಇಂಥ ಡಿಫಮೇಷನ್ ಸ್ಟೇಟ್ಮೆಂಟ್ಗಳು ಕೊಡ್ತಿರುವಂಥದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಇವರು ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಸರ್ ಈಗ ಕೊನೆಯದಾಗಿ ಸರ್ ಇವತ್ತು ತಾವೇ ಬುಕ್ ರಿಲೀಸ್ ಮಾಡ್ತಾ ಇದ್ದೀರಾ ಈ ಸಿದ್ದು ನಿಜ ಕನಸುಗಳು ಈ ಬುಕ್ಕಿನ ಏನು ಸಂದೇಶ ಕೊಡ್ತಾ ಇದ್ದೀರಾ ಅಂತ ನಾಡಿನ ಜನತೆಗೆ ಅಲ್ಲಿ ಬನ್ನಿ ಕೊಡ್ತೀವಿ ಸಂದೇಶ ಇವತ್ತು ಮಧ್ಯಾಹ್ನ ರಿಲೀಸ್ ಆದಾಗ ಹೇಳ್ತೀವಿ ಸಂದೇಶ ಕೊಡುವಂಥದ್ದು ಇವರು ಇದುವರೆಗೂ ಮಾಡಿರೋಂಥ ಕೆಲಸಗಳು ಘನ ಕಾರ್ಯಗಳು ಸಮಾಜಕ್ಕೆ ಹೇಗೆ ಹಾನಿಯಾಗಿರುವಂಥದ್ದು ಸಮಸ್ಯೆ ನಿರ್ಮಾಣ ಮಾಡಿರುವಂಥದ್ದು ಒಳ್ಳೇದಂತೂ ಮಾಡಲ್ಲ ಇವ್ರು ಮಾಡಿರೋ ಕೆಟ್ಟ ಕೆಲಸಗಳನ್ನ ತೋರುವಂತ ಕೆಲಸ ಇದಿಷ್ಟು ಸಚಿವ ಸಿ ಎನ್ ಅಶ್ವಥ್ ನಾರಾಯಣ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮುರಳಿ ಜೊತೆ ಎಬಾ ಕಾತಿಮ್ಮೇಗೌಡ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್